ಕಳೆದ ಒಂದು ವರ್ಷದಿಂದ ದೆಹಲಿಯಲ್ಲಿ ಸಾವಿರಾರು ರೈತರು, ರೈತ ಮಹಿಳೆಯರು, ಹಿರಿಯರು ಸೇರಿಕೊಂಡು ಸರ್ಕಾರದ ಮೂರು ಕಾನೂನುಗಳ ವಿರುದ್ಧ ಹೋರಾಟವನ್ನು ನಡೆಸಿದ್ದಾರೆ. ಮಳೆ, ಚಳಿ, ಗಾಳಿ ಎನ್ನದೆ ಹಗಲು ರಾತ್ರಿ ಉಪವಾಸ ಸತ್ಯಾಗ್ರಹನು ಕೆಲವು ಸಾರಿ ಮಾಡಿದ್ದುಂಟು. ಸರ್ಕಾರ ಈಗಾಗಲೇ 11 ಸಾರಿ ಸಂಧಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟು 11 ಸಾರಿನೂ ಕೂಡ ವಿಫಲವಾಗಿದೆ. ಭಾರತ ಬದುಕಿರುವಂಥದ್ದೇ ರೈತರ ಆಧಾರದ ಮೇಲೆ. ರೈತ ಈ ನಾಡಿನ ಬೆನ್ನೆಲುಬು. ಅಂಥ ರೈತರ ಬಯಕೆಗಳನ್ನು ಈಡೇರಿಸಬೇಕಾದಂತು ಎಲ್ಲ ಸರ್ಕಾರಗಳ ಮೂಲ ಜವಾಬ್ದಾರಿ. ಅಷ್ಟೇ ಅಲ್ಲ, ರೈತರಿಗೆ ಬೆಂಬಲವಾಗಿ ನಿಲ್ಲಬೇಕಾದಂತು ಸಾಹಿತಿಗಳ, ಪ್ರಜ್ಞಾವಂತರ, ರಾಜಕಾರಣಿಗಳ, ಸ್ವಾಮಿಗಳ ಹೊಣೆಗಾರಿಕೆ. ಯಾಕೆಂದರೆ ನಾವೆಲ್ಲ ಇವತ್ತು ಆಹಾರವನ್ನು ಸೇವಿಸ್ತಾ ಇದ್ದೇವೆ ಅಂದರೆ ಅದಕ್ಕೆ ಕಾರಣೀಭೂತರು ರೈತರು. ಅಂಥ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕಾದ್ದು ಸರ್ಕಾರದ ಹೊಣೆಗಾರಿಕೆ. ಈ ನೆಲೆಯಲ್ಲಿ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಅವರು ಸರ್ಕಾರದ ಧೋರಣೆಯ ವಿರುದ್ಧವಾಗಿ ಧ್ವನಿ ಎತ್ತಿದ್ರೆ ಅದು ಸ್ವಾಗತಾರ್ಹವೇ. ಧ್ವನಿ ಎತ್ತಿದ ಮಾತ್ರಕ್ಕೆ ಅವರ ಧ್ವನಿಯನ್ನು ಹತ್ತಿಕ್ಕುವಂತಹ ಪ್ರಯತ್ನ ನಡೀಬಾರದು. ಆದರೆ ಪೊಲೀಸ್ ಇಲಾಖೆಯವರು ಅವರಿಂದ ಒಂದು ಮುಚ್ಚಳಿಕೆಯನ್ನು ಬರೆಸಿಕೊಂಡಿದ್ದಾರೆ ಅಂತ ಗಮನಿಸಿ ನನಗೆ ತುಂಬ ಬೇಸರ ಆಯಿತು. ಅಭಿಪ್ರಾಯ ಸ್ವಾತಂತ್ರ್ಯ ಈ ನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಅದನ್ನು ಯಾರೂ ಕೂಡ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕಸಿದುಕೊಳ್ತಾರೆ ಅಂದರೆ ಅದು ಪ್ರಜಾಪ್ರಭುತ್ವವೂ ಆಗಲ್ಲ. ಹಾಗಾಗಿ ನಾಗರಾಜಯ್ಯ ಅವರ ಅಭಿಪ್ರಾಯಗಳನ್ನು ನಾವು ಸ್ವಾಗತಿಸ್ತಾನೆ. ಅಧಿಕಾರಿಗಳ ಧೋರಣೆಯನ್ನು ವಿರೋಧಿಸ್ತೇವೆ, ಯಾರಾದರೂ ವಿರೋಧಿಸಲೇಬೇಕು. ಈಗಲೂ ಕೂಡ ಸರ್ಕಾರ ರೈತರ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ.